ವಿದ್ಯಾರ್ಥಿಗಳೇ, ಫ್ರಿಕ್ಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಸಮಸ್ಯೆಗಳನ್ನು ನೋಡೋಣ. ಎ ಬಾಡಿ ಆಫ್ ಮಾಸ್ ಎಮ್ ಈಸ್ ರಿಲೀಸ್ಡ್ ಫ್ರಮ್ ದ ಟಾಪ್ ಆಫ್ ದ ರಫ್ ಇನ್ಕ್ಲೈನ್ಡ್ ಪ್ಲೇನ್ ಆಸ್ ಶೋನ್. ಇಫ್ ದ ಫ್ರಿಕ್ಷನಲ್ ಫೋರ್ಸ್ ಬಿ ಎಫ್ ಕೆ, ದೆನ್ ಪ್ರೂವ್ ದಟ್ ದ ಬಾಡಿ ವಿಲ್ ರೀಚ್ ದ ಬಾಟಮ್ ವಿತ್ ಎ ವೆಲಾಸಿಟಿ ಗಿವನ್ ಬೈ ವಿ ಈಕ್ವಲ್ಸ್ ಟು ಬೈ ಎಮ್ ಎಮ್ ಜಿ ಎಚ್ ಮೈನಸ್ ಎಫ್ ಎಲ್. ಇಲ್ಲಿ ನಾವೊಂದು ಪ್ರೂವ್ ಮಾಡಬೇಕಾಗಿದೆ. ಏನು ಪ್ರೂವ್ ಮಾಡಬೇಕಾಗಿದೆ ಅಂದರೆ, ಈ ಒಂದು ವಸ್ತು ಇಲ್ಲಿ ಕೆಳಗಡೆ ಬರಬೇಕಾದ್ರೆ ಯಾವ ವೇಗದಿಂದ ಬರುತ್ತೆ ಅಂದರೆ, ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಟು ಬೈ ಎಮ್ ಎಮ್ ಜಿ ಎಚ್ ಮೈನಸ್ ಎಫ್ ಎಲ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಮೊದಲು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋಣ. ಈ ಒಂದು ಚಿತ್ರವನ್ನು ಆ ಒಂದು ಸಮಸ್ಯೆಯಲ್ಲಿ ಅವರೇ ಕೊಟ್ಟಿರ್ತಕ್ಕಂಥದ್ದು. ಒಂದು ವಸ್ತು ಇದೆ, ಆ ವಸ್ತು ಎಚ್ ಎತ್ತರದ ಒಂದು ಇಳಿಜಾರಿರ್ತಕ್ಕಂಥ ಒಂದು ಸಮತಲದ ಮೇಲುಗಡೆ ಇದೆ. ಅದನ್ನು ನಾವು ರಿಲೀಸ್ ಮಾಡ್ತೇವೆ, ಬಿಡುತ್ತೇವೆ. ಅದು ರಫ್ ಸರ್ಫೇಸನ್ನು ಹೊಂದಿದೆ. ಅಂದರೆ ಯಾವಾಗ ಸರ್ಫೇಸ್ ರಫ್ ಇರುತ್ತೋ ಅದಕ್ಕೆ ಒಂದು ನಿರ್ದಿಷ್ಟವಾದ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. ಆ ರಫ್ ಸರ್ಫೇಸ್ ಉಂಟಾದು ಕೆಳಗಡೆ ಬರುತ್ತೆ. ಬರಬೇಕಾದ್ರೆ ಈ ಒಂದು ವಸ್ತು ಯಾವ ಒಂದು ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ ಅಂದರೆ, ಎಲ್ ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಇದು ಕೂಡ ನಮಗೆ ಇಂಪಾರ್ಟೆಂಟು. ನಾವು ಇಲ್ಲಿ ಬರ್ತಕ್ಕಂಥ ವೆಲಾಸಿಟಿ ಇಷ್ಟಿದೆ ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. ಎಟ್ ದ ಟಾಪ್ ಮೇಲುಗಡೆ ಇರಬೇಕಾದ್ರೆ ವಸ್ತುವಿಗೆ ಒಂದು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಪ್ರಚಂಡ ಶಕ್ತಿ ಇರುತ್ತೆ. ಎಟ್ ದ ಟಾಪ್ ದ ಬಾಡಿ ಹ್ಯಾಸ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ನಾವು ಅಂದ್ಕೊಳ್ಳೋಣ. ಪೊಟೆನ್ಷಿಯಲ್ ಎನರ್ಜಿ ಎಮ್ ಜಿ ಎಚ್. ಈ ಒಂದು ಪೊಟೆನ್ಷಿಯಲ್ ಎನರ್ಜಿ ಅದು ರೆಸ್ಟಲ್ಲಿದ್ದಾಗ ಇರುತ್ತೆ. ಯಾವಾಗ ಅದನ್ನು ರಿಲೀಸ್ ಮಾಡ್ತೀವೋ ಸಂಪೂರ್ಣವಾದ ಈ ಪೊಟೆನ್ಷಿಯಲ್ ಎನರ್ಜಿಗೆ ಏನಾಗುತ್ತೆ ಅಂದರೆ, ಸ್ವಲ್ಪ ಎನರ್ಜಿ ಇಲ್ಲಿ ವೇಸ್ಟ್ ಆಗುತ್ತೆ. ಯಾಕಂದರೆ ಸರ್ಫೇಸ್ ರಫ್ ಇದೆ, ರಫಲ್ಲಿ ಸ್ವಲ್ಪ ಎನರ್ಜಿ ವೇಸ್ಟ್ ಆಗುತ್ತೆ, ಇನ್ನೂ ಸ್ವಲ್ಪ ಎನರ್ಜಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಈ ಒಂದು ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಸಮ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂದರೆ ನಾವೇನು ಮಾಡ್ತೀವಪ್ಪ ಅಂದರೆ, ಕೆ ಈ ಕೈನೆಟಿಕ್ ಎನರ್ಜಿಯನ್ನು ಹಾಫ್ ಎಮ್ ವಿ ಸ್ಕ್ವೇರ್ ಅಂತ ನಾವು ಎಕ್ಸ್ಪ್ರೆಸ್ ಮಾಡುತ್ತೇವೆ. ಹಾಗಾದರೆ ಸ್ವಲ್ಪ ಈ ಒಂದು ಎಮ್ ಜಿ ಎಚ್, ಇದು ಅಲ್ಲಿರ್ತಕ್ಕಂಥ ಎನರ್ಜಿ. ಈ ಎನರ್ಜಿಯಲ್ಲಿ ಸ್ವಲ್ಪ ಎನರ್ಜಿ ಏನಾಯಿತು, ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಯಿತು. ಇನ್ನೂ ಸ್ವಲ್ಪ ಎನರ್ಜಿ ಏನಾಯಿತು ಅಂದರೆ ವರ್ಕ್ ಆಯಿತು. ಏನು ವರ್ಕ್ ಆಯಿತು ಅಂದರೆ, ಈ ಒಂದು ಇದರ ಜೊತೆಗೆ ಸರ್ಫೇಸ್ ಜೊತೆಗೆ ಅದು ಉಜ್ಜುತ್ತಾ ಬಂತು. ಅಂದರೆ ಈ ಒಂದು ಸರ್ಫೇಸಿನ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ ಎಲ್ ಇದೆ, ಸಮ್ ವರ್ಕ್ ಮಾಡಿತು. ವರ್ಕ್ ಏನು, ವರ್ಕ್ ಈಸ್ ಫೋರ್ಸ್ ಇಂಟು ಡಿಸ್ಟೆನ್ಸ್. ವರ್ಕ್ ಅಂದರೆ ಏನಂದರೆ ಫೋರ್ಸ್ ಇಂಟು ಡಿಸ್ಟೆನ್ಸ್. ಈ ಫೋರ್ಸ್ ಏನಿದೆ, ಫೋರ್ಸ್ ಅಂದರೆ ಫ್ರಿಕ್ಷನಲ್ ಫೋರ್ಸ್ ಇದೆ ಆ ಒಂದು ಸರ್ಫೇಸ್ ಜೊತೆಗೆ. ಫ್ರಿಕ್ಷನಲ್ ಫೋರ್ಸ್ ಇದೆ, ಡಿಸ್ಟೆನ್ಸ್ ಎಷ್ಟಿದೆ, ಲೆಂತ್ ಇದೆ. ಲೆಂತ್ ಅಂದರೆ ಸಂಪೂರ್ಣ ಎಲ್ ಅನ್ನೋದು ಅದರ ಡಿಸ್ಟೆನ್ಸು. ಅಂದರೆ ಸ್ವಲ್ಪ ಎನರ್ಜಿ ಕೈನೆಟಿಕ್ ಎನರ್ಜಿ ಆಯಿತು, ಇನ್ನೂ ಸ್ವಲ್ಪ ಎನರ್ಜಿ ಫೋರ್ಸ್ ಅಂದರೆ ಇದು ವರ್ಕ್ ಡನ್ ಆಯಿತು, ವರ್ಕ್ ಆಯಿತು. ಹಾಗಾಗಿ ಈ ಒಂದು ಎನರ್ಜಿಯಲ್ಲಿ ಆಗಿರ್ತಕ್ಕಂಥ ಲಾಸನ್ನು ನಾವು ಕಂಡುಹಿಡಿಯಬೇಕಾದ್ರೆ, ಸೊ ಎಮ್ ಜಿ ಎಚ್ ಮೈನಸ್ ಎಫ್ ಕೆ ಎಲ್ ಅಂದರೆ ಒಟ್ಟು ಎನರ್ಜಿಯಲ್ಲಿ ಈ ವರ್ಕನ್ನು ಕಳೆದಾಗ ನಮಗೆ ಉಳಿದಿರತಕ್ಕಂತಹ ಆ ಒಂದು ಎಮ್ ವಿ ಹಾಫ್ ಎಮ್ ವಿ ಸ್ಕ್ವೇರ್ ಅಂದರೆ ಇದು ಮತ್ತು ಇದು ಸೇರಿದರೆ ಇದು ಅಂತ ಅರ್ಥ. ಇದನ್ನು ಮೈನಸನ್ನು ನಾವು ಈ ಕಡೆ ಹಾಕಿದರೆ ಪ್ಲಸ್ ಆಗುತ್ತೆ, ಎರಡು ಸೇರಿದರೆ ಇದು ಅಂತ ಅರ್ಥ. ನಾವು ಇರ್ತಕ್ಕಂಥ ಶೇಖರಣೆ ಮಾಡಿರ್ತಕ್ಕಂಥ ಎಮ್ ಜಿ ಎಚ್ ಎನರ್ಜಿಯಲ್ಲಿ ಸ್ವಲ್ಪ ಎನರ್ಜಿ ಆ ಸರ್ಫೇಸ್ಗುಂಟ ಒಂದು ಉಜ್ಜುವುದರ ಮೂಲಕ ವೇಸ್ಟ್ ಆಗಿ, ಸ್ವಲ್ಪ ಎನರ್ಜಿ ವೇಸ್ಟ್ ಆಗಿ ಇಷ್ಟು ಎನರ್ಜಿ ಈಗ ಉಳಿದಿದೆ. ಸೊ ನಾವು ಇದನ್ನು ಈ ಟೂವನ್ನು ನಾನು ಈ ಕಡೆ ಹಾಕ್ತೀನಿ, ಟೂ ಎಮ್ ಜಿ ಎಚ್ ಮೈನಸ್ ಎಫ್ ಕೆ ಎಲ್. ಸೊ ಇಲ್ಲೇನೋಯಿತು, ಎಮ್ ವಿ ಸ್ಕ್ವೇರ್ ಹೋಯಿತು. ಈ ಎಮ್ ವಿ ಈ ಎರಡೂ ನಾವು ಏನು ಮಾಡೋದು, ಇಂಟರ್ಚೇಂಜ್ ಮಾಡಿದಾಗ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟೂ ಬ್ರ್ಯಾಕೆಟ್ ಎಮ್ ಜಿ ಎಚ್ ಮೈನಸ್ ಎಫ್ ಕೆ ಎಲ್. ಸೊ ವಿ ಸ್ಕ್ವೇರ್ ಮಾತ್ರ ನಮ್ಮ ವೆಲಾಸಿಟಿ ನಾವು ಕಂಡುಹಿಡಿಬೇಕಾಗಿದೆ. ಇದು ಟೂ ಎಮ್ಮನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಕೆಳಗಡೆ ಬರುತ್ತೆ ಎಮ್ ಜಿ ಎಚ್ ಮೈನಸ್ ಎಫ್ ಕೆ ಎಲ್. ಸೊ ನಾವಿದನ್ನು ವಿಯನ್ನು ತೆಗೆದುಕೊಂಡಾಗ ವಿ ಈಕ್ವಲ್ ಟು ಈ ಸ್ಕ್ವೇರನ್ನು ತೆಗೆದಾಗ ಇಲ್ಲಿ ಸ್ಕ್ವೇರ್ ರೂಟ್ ಆಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಟೂ ಓವರ್ ಎಮ್ ಬ್ರಾಕೆಟ್ ಎಮ್ ಜಿ ಎಚ್ ಮೈನಸ್ ಎಫ್ ಕೆ ಎಲ್. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕಾಗಿತ್ತು.
ಪ್ರೂವ್ ಮಾಡಿದ್ದೇವೆ.